ವೆಲ್ಕಮ್ ಟು ಕಟ್ ಅಂಡ್ ರೈಟ್ ರಿವ್ಯೂ ಪಾಯಿಂಟ್. ಹಾಯ್, ನಾನು ಸಂತೋಷ್. ಇವತ್ತು ನಮ್ಮ ಪಾಯಿಂಟಲ್ಲಿ ಇರೋ ಸಿನಿಮಾ ಜಾಗ್ವಾರ್. ಬಟ್ ಯಾಕೆ ಬೇಕಿತ್ತು ಈ ವಾರ್? ಸಿನಿಮಾದ ಕತೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಏನೆಲ್ಲ ಇರಬೇಕೋ ಅದು ಈ ಸಿನಿಮಾದಲ್ಲಿದೆ. ಇದು ಕತೆ, ಇಟ್ಸ್ ಅ ಸೇಮ್ ಓಲ್ಡ್ ರಿವೆಂಜಬಲ್ ಸ್ಟೋರಿ. ಯಾರೋ ಈ ಜಾಗ್ವಾರ್ ಹೇಳ್ತೀನಿ. ಜಾಗ್ವಾರ್ ಅನ್ನೋದು ಈ ಸಿನಿಮಾದ ಹೀರೋ, ಹೊಸ ಪರಿಚಯ ನಿಖಿಲ್ ಕುಮಾರ್. ನಿಖಿಲ್, ಈ ಸಿನಿಮಾ ಮಾಡೋಕ್ಕೆ ನೀವು ಪಟ್ಟ ಶ್ರಮ, ಫೈಟ್ಸ್ ಹಾಗೂ ಡ್ಯಾನ್ಸ್ ಅಲ್ಲೇ ಗೊತ್ತಾಗ್ತಿದೆ. ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದು ಬೇಡ. ನಿಮ್ಮ ಮುಂದಿನ ಚಿತ್ರಗಳ ಮೂಲಕ ನಿಮ್ಮ ಮೈನಸ್ನ ಪ್ಲಸ್ ಮಾಡಿಕೊಂಡ್ರೆ ನೀವು ಇನ್ನೊಂದು ಮೆಟ್ಲು ಮೇಲೆ ಹೋಗ್ತೀರಾ. ನಾನೊಂದು ಮೆಟ್ಲೇರೋದಕ್ಕೆ 10 ಜನರ ಕಾಲಕ್ಕೆ ಬೀಳಕ್ಕೂ ರೆಡಿ, 100 ಜನರ ಕಾಲಲ್ಲಿ ತುಳಿಯಕ್ಕೂ ರೆಡಿ. ಸಿನಿಮಾದ ಹೀರೋಯಿನ್ ದೀಪ್ತಿ ಸಟ್ಟಿ, ಸಿನಿಮಾದಲ್ಲಿ ನಿಮಗೆ ಅಷ್ಟು ಮುಖ್ಯತ್ವ ಇಲ್ಲ ಅಂದ್ರೆ ಸಾಂಗ್ಸ್ ಇರೋದ್ರಿಂದ ನೀವು ಇರಲೇಬೇಕು. ಇಂಟ್ರಡಕ್ಷನ್ ಅಲ್ಲಿ ನಿಮ್ಮ ಬಗ್ಗೆ ಹೇಳುವಾಗ ನೀವು ಆಡಿಯನ್ಸ್ಗೆ ಕ್ಯೂಟ್ ಆಗಿ ಕಾಣಿಸಲ್ಲ, ಅದಕ್ಕೆ ಕಾರಣ ನಿಮ್ಮ ಹೇರ್ ಸ್ಟೈಲ್. ಹೆಣ್ಮಕ್ಳಿಗೆ ಜಡೆ ಉದ್ದ ಇದ್ರೇನೆ ರೀ ಹುಡುಗರಿಗೆ ಇಷ್ಟ ಆಗೋದು. ಸಾಂಗ್ಸ್ಗೆ ಮಾತ್ರ ಲಾಂಗ್ ಇರ್ಬಿಟ್ಟು ಸೀನ್ಸ್ಗೆ ಶಾರ್ಟ್ ಏರ್ ಇರೋದ್ವೇ ನಿಮಗೆ ಮೈನಸ್ ಅನ್ಸೋದು. ಸೊ ನೋ ಫೀಲ್ ಟು ಲವ್ ಯು. ಹಾಗೆ ಈ ಸಿನಿಮಾದಲ್ಲಿ CBI ಕ್ಯಾರೆಕ್ಟರ್ ಮಾಡಿದಂತ ತೆಲುಗು ಸ್ಟಾರ್ ಜಗಪತಿ ಬಾಬು ಇಂಟ್ರೊಡಕ್ಷನ್ ಅಲ್ಲಿ ಕೇಸ್ ಬಗ್ಗೆ ಟ್ವಿಟರ್ ಅಲ್ಲಿ ಸ್ಟೇಟಸ್ ಆಗ್ತಾ ಬಂದ್ರು, ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ರೀಟ್ವೀಟ್ ಆಗಿಲ್ಲ. ಇನ್ನು ಈ ಸಿನಿಮಾದ ವಿಲನ್ಸ್ ಸಂಪತ್ ಕುಮಾರ್, ಆದಿತ್ಯ ಮೆನನ್, ಬಜರಂಗಿ ಲೋಕಿ, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಇಟ್ಸ್ ಗುಡ್. SS24/7 ಅಂತ ಒಂದು ನ್ಯೂಸ್ ಚಾನೆಲ್ ನ ನಡೆಸುವಂತ ಸಂಪತ್ ತನ್ನ ಚಾನೆಲ್ ನ TRPಗೋಸ್ಕರ ಲೈವ್ ಮರ್ಡರ್ ನ ತನ್ನ ಚಾನೆಲ್ ಅಲ್ಲೇ ಪ್ಲೇ ಮಾಡ್ತಾರೆ. ಸಂಪತ್ ಇಂದ ಶುರು ಆಗೋ ಈ ಕತೆ ಸಂಪತ್ ಇಂದಾನೆ ಮುಗಿಯುತ್ತೆ. ಕ್ರಿಯೇಟ್ ನ್ಯೂಸ್. ಮಾತಾಡ್ತ್ಯಾ ಹೊಡೆದಾಡ್ತ್ಯಾ? ಕಾಮಿಡಿ ಆರ್ಟಿಸ್ಟ್ ಸಾಧು ಕೋಕಿಲ ಇದಾರೆ ಅಂದ್ರೆ ಹೀರೋ ಇಂಟ್ರೊಡಕ್ಷನ್ ಸ್ಟೈಲ್ ಅಲ್ಲಿ ಅವ್ರಿಗೂ ಒಂದು ಇಂಟ್ರೊಡಕ್ಷನ್ ಇರುತ್ತೆ ಅನ್ನೋದು ಆಡಿಯನ್ಸ್ ಎಲ್ರಿಗೂ ಗೊತ್ತು. ಆಸ್ ಯೂಶುವಲ್ ಎಲ್ಲಾ ಸಿನಿಮಾದಲ್ಲೂ ಬರೋ ಸಾಧು ಸ್ಟೈಲೇ ಇದರಲ್ಲೂ ಇರೋದು. ಇನ್ನು ಈ ಸಿನಿಮಾದ ಸ್ಟಂಟ್ ಮಾಸ್ಟರ್ಸ್ ರವಿ ವರ್ಮಾ, ಸೆಲ್ವಾರ್, ರಾಮ್ ಲಕ್ಷ್ಮಣ್, ಕಲ್ಯಾಣ್ ಮಾಸ್ಟರ್ಸ್ ಪೈಟೆ ಈ ಜಾಗ್ವಾರ್ನ ಸ್ಟಂಟ್. ಮ್ಯೂಸಿಕ್ ಡೈರೆಕ್ಟರ್ SS ತಮ್ಮಂಡ್ ಅವರ ಸಂಗೀತ, DOP ಮನೋಜ್ ರವರ ಮೇಕಿಂಗ್ ತುಂಬಾ ರಿಚ್ ಆಗಿದೆ. ಸಿನಿಮಾದ ಎಡಿಟರ್ ರೂಬನ್, ಎದೆಗರಿಕೆ ಸಿನಿಮಾ ನಂತರ ನೀವು ಜಾಗ್ವಾರ್ನ ಎಡಿಟ್ ಮಾಡಿದ್ದೀರಾ. ಸಿನಿಮಾಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಡೈರೆಕ್ಟರ್ ಆದ್ಮೇಲೆ ನೀವು ಡಿಸೈಡ್ ಮಾಡಬಹುದು. ಈ ಸಿನಿಮಾದಲ್ಲಿ ನಿಮ್ಮ ವರ್ಕ್ ಸ್ಲೋ ಆಗಿರೋದ್ರಿಂದ ಕೆಲವು ಕಡೆ ಆಡಿಯನ್ಸ್ ಸ್ಟೇ ಆಗಿದ್ದಾರೆ. ಡೈರೆಕ್ಟರ್ ಮಾದೇವ್ ಸರ್, ನಿಮ್ಮ ಮೊದಲನೇ ಪ್ರಯತ್ನ ಅದ್ದೂರಿಯಾಗಿ ಲಾಂಚ್ ಆಗಿ ಸಿನಿಮಾನು ಅದ್ದೂರಿಯಾಗಿ ಬಂದಿದೆ. ತೆಲುಗು ಅಂಡ್ ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡಿರೋದ್ರಿಂದನೇನೋ ನೀವು ಕೆಲವು ಕಡೆ ಕನ್ಫ್ಯೂಸ್ ಆಗಿದ್ರ. ಟಾಲಿವುಡ್ ಅಲ್ಲಿ ಬರೋ ಹಾಗೆ ಸ್ಯಾಂಡಲ್ವುಡ್ಗೂ ನಿಮಿಷಕ್ಕೂ ಒಂದು ಹಾಡು ಇಲ್ಲಿ ವರ್ಕೌಟ್ ಆಗಲ್ಲ. ತಮ್ಮನ್ನ ಡೇಟ್ ಇತ್ತು ಅಂತ ಸಂಬಂಧ ಇಳ್ದಿದ್ದಾಗ ಸಂಬಂಧ ಇಳ್ದಿರೋ ಒಂದು ಸಾಂಗು, ಹ್ಯಾಕಿಂಗ್ ಬುಕ್ ಬಗ್ಗೆ ಹೀರೋಯಿನ್ ಹೀರೋ ಪ್ರಶ್ನೆ ಹಾಕೋದು ಅಂತ ಹೀಗೆ ಲಾಜಿಕಲ್ಲಿ ಕೆಲವು ಕಡೆ ಎಡವಿದ್ದೀರಾ. ಎನಿವೆ, ನಿಮ್ಮ ಜಾಗ್ವಾರ್ ಲಾಂಚ್ ಆಗಿದೆ, ಮೈಲೇಜ್ ಎಷ್ಟು ಬರುತ್ತ ಚೆಕ್ ಮಾಡೋಣ. ಜಾಗ್ವಾರ್ ಅನ್ನೋನು ಬೇರೆ ಇನ್ಯಾರೋ ಆಗಿದ್ದು ಅವನೇ ನಿಮ್ಮೆಲ್ಲರನ್ನು ಎತ್ಬಿಟ್ರೆ. ಈ ನಮ್ಮ ಸುದ್ದಿ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟ್ ಮಾಡಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಮಸ್ತೆ.